ನಾವು ಭಾರತೀಯರಂತ ಹೇಳಲಿಕ್ಕೆ ನಾವು ತೋರಿಸಲಿಕ್ಕೆ ಯಾರ ಮುಂದೆ ನಾವು ತೋರಿಸುವುದು ಅಗತ್ಯ ಇಲ್ಲ. ಇವರು ಹೇಳಿದರು, ನಾವು ರಾಷ್ಟ್ರಭಕ್ತಿ ಗೀತೆಯನ್ನು ನಾವು ಹಾಡಿದ್ದೇವೆ, ನಾವು ರಾಷ್ಟ್ರಭಕ್ತರಿಂದ ತೋರಿಸಿಕೊಡುದು. ಯಾರಿಗೆ ತೋರಿಸಿಕೊಡುದು ಸ್ವಾಮಿ? ನಾವೆಲ್ಲ ರಾಷ್ಟ್ರಭಕ್ತರು, ಯಾರಿಗೂ ಇಲ್ಲಿ ದೊಣ್ಣೆ ನಾಯಕನಿಲ್ಲ, ತೋರಿಸಿಕೊಡಬೇಕಾದ ಅಗತ್ಯ ಯಾರಿಗೂ ಇಲ್ಲ. ನಾವೆಲ್ಲ ಇಲ್ಲಿಯೇ ಹುಟ್ಟಿದವರು, ಇಲ್ಲಿಯೇ ಸಾಯುವವರು, ಇಲ್ಲಿಯೇ ಇಲ್ಲಿನ ಮೂಲ ನಿವಾಸಿ. ನಾವು ಇವತ್ತು ಸಾಂಕೇತಿಕವಾಗಿ ಬೋರ್ಡಿನಲ್ಲಿ ಪ್ರತಿಭಟನೆ ಅಂತ ಇರ್ಬೋದು, ಆದರೆ ಇದು ಪ್ರತಿಭಟನೆಯಲ್ಲ. ನಮ್ಮ ಅಂತರಾಳದ ನೋವನ್ನು ಪ್ರದರ್ಶಿಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ಹೃದಯಕ್ಕೆ ಉಂಟಾದಂತಹ ಗಾಸಿ, ಆ ನೋವು, ಆ ದುಃಖ ದುಮಾನವನ್ನು ಪ್ರದರ್ಶಿಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ಇಂತಹ ಪ್ರತಿಭಟನೆಗಳು ಇನ್ನು ಮರುಕಳಿಸದಿರಲಿ ಎಂಬುದೇ ನಮ್ಮ ಪ್ರಾರ್ಥನೆ ಹಾರೈಕೆ. ಪ್ರತಿಭಟನೆಗಳು ಒಂದು ರಾಷ್ಟ್ರಕ್ಕೆ ಒಳ್ಳೆಯದಲ್ಲ, ಒಂದು ಅಭಿವೃದ್ಧಿಶೀಲ ಪ್ರಗತಿಯತ್ತ ಹೋಗುತ್ತಿರುವಂತಹ ಒಂದು ರಾಷ್ಟ್ರಕ್ಕೆ ಪ್ರಜೆಗಳು ದಿನನಿತ್ಯ ಪ್ರತಿಭಟನೆ ಮಾಡ್ತಾರೆ ಇರುತ್ತಾರೆ, ಇದು ಒಂದು ರಾಷ್ಟ್ರಕ್ಕೆ, ಒಂದು ರಾಷ್ಟ್ರದ ಕ್ಷೇಮಕ್ಕೆ ಅದು ಒಳ್ಳೆಯದಲ್ಲ. ಇವತ್ತು ನಾವು ಭಾರತೀಯರು, ನಾವು ಭಾರತೀಯರಂತ ಹೇಳಲಿಕ್ಕೆ ನಾವು ತೋರಿಸಲಿಕ್ಕೆ ಯಾರ ಮುಂದೆ ನಾವು ತೋರಿಸುವುದು ಅಗತ್ಯ ಇಲ್ಲ. ಇವರು ಹೇಳಿದರು, ನಾವು ರಾಷ್ಟ್ರಭಕ್ತಿ ಗೀತೆಯನ್ನು ನಾವು ಹಾಡಿದ್ದೇವೆ, ನಾವು ರಾಷ್ಟ್ರಭಕ್ತರಿಂದ ತೋರಿಸಿಕೊಡುದು. ಯಾರಿಗೆ ತೋರಿಸಿಕೊಡುದು ಸ್ವಾಮಿ? ನಾವೆಲ್ಲ ರಾಷ್ಟ್ರಭಕ್ತರು, ಯಾರಿಗೂ ಇಲ್ಲಿ ದೊಣ್ಣೆ ನಾಯಕನಿಲ್ಲ, ತೋರಿಸಿಕೊಡಬೇಕಾದ ಅಗತ್ಯ ಯಾರಿಗೂ ಇಲ್ಲ. ನಾವೆಲ್ಲ ಇಲ್ಲಿಯೇ ಹುಟ್ಟಿದವರು, ಇಲ್ಲಿಯೇ ಸಾಯುವವರು, ಇಲ್ಲಿಯೇ ಇಲ್ಲಿನ ಮೂಲ ನಿವಾಸಿ. ಇವತ್ತು ನಾವು ನಮ್ಮ ರಾಷ್ಟ್ರದ, ನಮ್ಮ ದೇಶದ ಪ್ರಧಾನಿಗಳು ನಾವು ಎಂಥ ಭಾಗ್ಯವಂತರಂತ ಹೇಳಿದ್ರೆ, ದೂರದ ಯಾವುದ ಉಕ್ರೇನ್ ರಷ್ಯಾದ ಆ ಯುದ್ಧವನ್ನು ಒಂದು ಫೋನ್ ಮುಖಾಂತರ ನಿಲ್ಲಿಸಿಬಿಡ್ತಾರೆ. ಆದ್ರೆ ಅವರದೇ ರಾಷ್ಟ್ರದ ಒಂದು ರಾಜ್ಯದ ಒಂದು ಸಣ್ಣ ರಾಜ್ಯ ಮಣಿಪುರ ಅಂತ ಹೇಳಿದ್ರೆ ಅದು ನಮ್ಮ ದೇಶದಲ್ಲಿ ಸಣ್ಣ ರಾಜ್ಯ, ಆ ರಾಜ್ಯದ ಜನಾಂಗೀಯ ಗಳಬೆಯನ್ನು ಇವರಿಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಬಹಳ ನೋವಿನಿಂದ ಹೇಳ್ತಾ ಇದ್ದೇವೆ. ಇವತ್ತು ಅವರು ವಿಶ್ವ ಗುರು ಆಗಲಿಕ್ಕೆ ಹೊರಟಿದ್ದಾರೆ. ಸ್ವಾಮಿ, ಮೊದಲು ನೀವು ದೇಶದ ಗುರುವಾಗಿ, ದೇಶದ ಗುರುವಾಗಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮೊಂದಿಗೆ ನಮಗೆ ಯಾವುದೇ ವೈಯಕ್ತಿಕ ದೇಶ ಇಲ್ಲ. 3 ತಿಂಗಳು ಆ ಮಣಿಪುರದಲ್ಲಿ ಇಂತೆಲ್ಲ ಅನಾಹುತ ಆಗುವಾಗ ನೀವು ಬಾಯಿ ಮುಚ್ಚಿಕೊಳ್ತೀರಲ್ಲ. ನಂತರ 3 ತಿಂಗಳ ನಂತರ ವಿಡಿಯೋಗಳೆಲ್ಲ ವೈರಲ್ ಆದ ನಂತರ ನೀವು ಮೊಸಳೆ ಕಣ್ಣೀರು ಸುರಿಸಿದ್ದೀರಿ. ನಿಮ್ಮ ಮೊಸಳೆ ಕಣ್ಣೀರಿಗೆ ಮಾರು ಹೋಗುವವರೆಲ್ಲ ಸ್ವಾಮಿ, ಇವತ್ತು ಈ ಜಗತ್ತು ಮುಂದುವರಿಯುತ್ತಾ ಇದೆ. 1992 ಇದು, 2023 ಇಸವಿ ಇದು. ಪೂರ್ವ ಕಾಲದಲ್ಲಿ ಏನು ಮಾಡಿದ್ರು, ಜಗತ್ತಿನ ಮೂಲೆಗಳಲ್ಲಿ ಏನು ಮಾಡಿದ್ರು ಯಾರಿಗೂ ತಿಳಿಯುವಂತ ವ್ಯವಸ್ಥೆ ಇರಲಿಲ್ಲ. ಇಲ್ಲಿಯ ಪೀತ ಪತ್ರಿಕೆಗಳು ಅದನ್ನು ವರದಿ ಮಾಡ್ತಿರ್ಲಿಲ್ಲ, ಮೀಡಿಯಾಗಳು ಅದನ್ನು ವರದಿ ಮಾಡ್ತೇ ಇರಲಿಲ್ಲ. ಆದ್ರೆ ಇವತ್ತು ಈಗ ಪ್ರತಿಯೊಬ್ಬನ ಕೈಯಲ್ಲೂ ಒಂದೊಂದು ಚಾನಲ್ ಇದೆ. ಎಲ್ಲರಿಗೂ ತಿಳಿಯುತ್ತದೆ ಈಗ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದೆ ಅಂತೇಳಿ ಎಲ್ರಿಗೂ ತಿಳಿಯುತ್ತಾ ಇದೆ. ಆದ್ದರಿಂದ ನಮ್ಮ ದೇಶವನ್ನು ರಕ್ಷಿಸುವಂತಹ ಜವಾಬ್ದಾರಿ ನಮಗಿದೆ. ನಾವು ಈ ದೇಶದ ನಾಗರಿಕರು, ಭಾರತಾಂಬೆಯ ಮಕ್ಕಳು. ನಾವು ಭಾರತಾಂಬೆಗೆ ಗಾಸಿಯಾದ್ರೆ ನಮ್ಮ ತಾಯಿಗೆ ಗಾಸಿಯಾದಂತೆ. ನಾವು ಈ ಭಾರತದಲ್ಲಿ ಬದುಕುತ್ತಿರುವಾಗ ಶಾಲೆಗಳಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳನ್ನು ಓದಿ ಬೆಳೆದವರು ಸ್ವಾಮಿ. ಈ ದೇಶದ ಸಂಸ್ಕೃತಿ ಏನು ನಮಗೆ ಗೊತ್ತು, ಈ ದೇಶದ ಹಿನ್ನೆಲೆ ಏನು, ಈ ದೇಶದ ಇತಿಹಾಸ ಏನು, ಈ ದೇಶದ ಚರಿತ್ರೆ ಏನು ನಮಗೆಲ್ಲ ಗೊತ್ತು. ಅದು ನಾವೆಲ್ಲ ರಾಮಾಯಣ ಮಹಾಭಾರತವನ್ನು ಒಂದು ಹಿಂದೂ ಧರ್ಮದ ಗ್ರಂಥ ಅಂತ ನಾವು ಭಾವಿಸಲಿಲ್ಲ. ಅದು ಈ ದೇಶದ ಅಸ್ಮಿತೆ. ದ್ರೌಪದಿ ಅಲ್ವಾ, ದ್ರೌಪದಿಯ ವಸ್ತ್ರ ಅಪಹರಣ ಮಾಡಿದ ಯಾರೋ
ದುರ್ಯೋಧನ ಅಲ್ವಾ. ಆ ವಸ್ತ್ರ ಅಪಹರಣ ಮಾಡಿ ಏನಾಯಿತು? ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಸಿಕ್ಕಿತು. ಯಾರಿಗೆ ಸಿಕ್ಕಿತು? ಅಲ್ಪಸಂಖ್ಯಾತರ ಅಂತ ಪಾಂಡವರಿಗೆ ಸಿಕ್ಕಿತು. ಏನು ರಾಜಾಧಿಕಾರ ಇದೆ, ಜನ ಬೆಂಬಲ ಇದೆ ಅಂತ ಹೇಳಿದಂತಹ ಕೌರವರು ಸೋತು ಸುಣ್ಣರಾದರು. ಶ್ರೀಕೃಷ್ಣನ ಸಹಾಯ ಪಾಂಡವರಿಗೆ ಸಿಕ್ಕಿತು. ಆ ಯಾರು ದ್ರೌಪದಿಯ ಶಾಪ ಅಲ್ವಾ, ದ್ರೌಪದಿಯ ಶಾಪ. ಆ ಸಂದರ್ಭದಲ್ಲಿ ಧೃತರಾಷ್ಟ್ರ ಕಣ್ಣೀರು ಸುರಿಸಿದ, ಮೊಸರ ಕಣ್ಣೀರಾಗಿದ್ದದು. ಇತಿಹಾಸ ಪುನರಾವರ್ತನಗೊಳ್ಳುತ್ತಾ ಇದೆ ಅಲ್ವಾ. ನೀವೆಲ್ಲ ಓದಿದ್ದೀರಿ ಚರಿತ್ರೆಯಲ್ಲಿ ಧೃತರಾಷ್ಟ್ರ ಕೌರವರ ಏನು ಗಾಡ್ ಫಾದರ್, ಅವರು ಕಣ್ಣೀರು ಸುರಿಸಿದ ಈ ದ್ರೌಪದಿಯ ಈ ವಸ್ತ್ರ ಅಪಹರಣವನ್ನು ಕಂಡು. ಮಗಳೇ ನೀನು ಬೇಜಾರು ಮಾಡಿಕೊಳ್ಬೇಡ, ನಿನಗೆಲ್ಲ ಏನೆಲ್ಲ ಬೇಕೆಲ್ಲ ನಾನು ಕೊಡ್ತೇನೆ ಅಂತ ಹೇಳಿ. ಆದರೆ ಆ ದ್ರೌಪದಿಯ ಶಾಪ ಕೌರವರಿಗೆ ತಟ್ಟಿದ್ದು, ಅವರು ನಾಮಾವಶೇಷವಾದ. ಅದೇ ರೀತಿ ಸೀತೆಯನ್ನು ರಾವಣ ಅಪಹರಣ ಮಾಡಿದ ಅಲ್ವಾ, ಅದೇ ಇಲ್ಲಿ ಮಣಿಪುರದಲ್ಲಿ ಆಗುತ್ತಿರುವುದು. ಆದರೆ ಏನಾದ ರಾವಣ? ರಾವಣ ನಿರ್ನಾಮ ಆದ. ರಾಮ ಆದರ್ಶ ಪುರುಷ, ಭಾರತದ ಇತಿಹಾಸ ಪುರುಷ, ಆದರ್ಶ ಪುರುಷ. ನಮಗೆ ರಾಮನೊಂದಿಗೆ ಯಾವ ದೇಶ, ಕ್ರೈಸ್ತರಿಗೆ ದೇಶ ಉಂಟಾ? ರಾಮನೊಂದಿಗೆ ದೇಶ ಇಲ್ಲ, ಸೀತೆಯೊಂದಿಗೆ ದೇಶ ಇಲ್ಲ, ಶ್ರೀಕೃಷ್ಣನೊಂದಿಗೆ ದೇಶ ಇಲ್ಲ. ನಾವೆಲ್ಲ ಅವರನ್ನು ಪ್ರೀತಿಸುವವರು, ಯೇಸು ಕ್ರಿಸ್ತರನ್ನು ನಾವು ಪ್ರೀತಿಸುವವರು ಅಲ್ವಾ. ಯೇಸು ಕ್ರಿಸ್ತರು ಮುಸ್ಲಿಮರು ಅಣ್ಣ ತಮ್ಮಂದಿರ ಇರಲಿ ಏನೇ ಇರಲಿ, ಆದರೂ ಕೂಡ ಇದೊಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ದೇಶದಲ್ಲಿ ಇಂತಹ ಅನ್ಯಾಯಗಳನ್ನು ನಡೆಯುವಾಗ ಸ್ವಲ್ಪ ಶಬ್ದವನ್ನು ನಾವು ಮೊಳಗಿಸಬೇಕಾಗಿದೆ. ಇವತ್ತು ಈ ದೇಶದ 90% ಹಿಂದೂಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬುದನ್ನು ನೀವು ಯಾವ ಮರೆಯಬಾರದು. ಹಿಂದೂಗಳ ಇದ್ದ ಇವರು ಪ್ರತಿಭಟನೆ ಅಲ್ಲ, ಹಿಂದೂಗಳು ಈ ರಾಷ್ಟ್ರದಲ್ಲಿ ಬೇಕು, ಹಿಂದೂ ಧರ್ಮ ಉಳಿಯಬೇಕು. ನಾವು ಈಗ ಹೊರಟದ್ದು ಹಿಂದೂ ಧರ್ಮವನ್ನು ಉಳಿಸಲಿಕ್ಕಾಗಿ. ಒರಿಜಿನಲ್ ಹಿಂದೂ ಧರ್ಮ ಇಲ್ಲಿ ಉಳಿಬೇಕು. ಆದರೆ ಹಿಂದುತ್ವದ ಹೆಸರಲ್ಲಿ ಅವರ ಸ್ವಯಂಕೃತ ಅಪರಾಧಗಳ ಕಾರಣಕ್ಕಾಗಿ ಅವರ ಧರ್ಮದ ಆ ಮುಖ ವಿಕೃತಗೊಳ್ಳುವಾಗ ಅದನ್ನು ಸರಿಪಡಿಸಲಿಕ್ಕೆ ನಾವು ಇವತ್ತು ಹೊರಟಿದ್ದೇವೆ. ಸ್ವಾಮಿ ಇವತ್ತು ಕ್ರೈಸ್ತರು ಇರಬಹುದು, ಈ ಕ್ರೈಸ್ತರು ಏನ್ ಮಾಡ್ತಾರೆ ಈ ದೇಶದಲ್ಲಿ? ಇವತ್ತು ಈ ಪ್ರಧಾನಿ ಗೊತ್ತಿಲ್ಲ ಯಾವ ಶಾಲೆಯಲ್ಲಿ ಓದಿದ್ದಾರೆ ಅಂತ, ಅದೊಂದು ಪ್ರೂಫೇನು ಇಲ್ಲ. ಆದರೆ ಅಷ್ಟು ಸಚಿವರು, ಕೇಂದ್ರ ಮಂತ್ರಿಗಳಾಗಿರುವಂತಹ ಅಷ್ಟು ಸಚಿವರ ಭಯೋದೊಟ್ಟ ತೆಗೆದು ನೋಡಿ, ಇಡೀ ರಾಷ್ಟ್ರದ ರಾಜ್ಯಗಳ ಇಲ್ಲಿರುವಂತಹ ಅಲ್ಲಿಯ ಸಚಿವರ ಶಾಸಕರ ಒಂದು ಭಯೋದೊಟ್ಟ ತೆಗೆದು ನೋಡಿ. ಸ್ವಾಮಿ ನಾನು ಇವತ್ತು ಸಂಘಟಕರು ಕೇಳಿದಾಗ ನಾನು ಹೇಳಿದೆ ನನ್ನ ಮೂಲ ಪ್ರಾಥಮಿಕ ಶಾಲೆ ಸುನಿಬೇಗ್ನ ನಾನು ತಗಿದ್ದೆ ಅಂತ ಬರೆದುಕೊಂಡಿದ್ದೆ. ಅದೇ ರೀತಿ ಪ್ರತಿಯೊಬ್ಬರ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಭಾವಂತರಾದ ಶಾಸಕರಿರ್ಬಹುದು, ಸಚಿವರಿರ್ಬಹುದು, ಬೇರೆ ಬೇರೆ ಫೀಲ್ಡ್ ನಲ್ಲಿ ಇರುವವರು ಅವರೆಲ್ಲ ಎಲ್ಲಿ ಓದಿದ್ದಾರೆ ಅಂತ ಕೇಳಿದ್ರೆ ಆಯ್ದು ಕ್ರೈಸ್ತ ಸಮುದಾಯ ನಡೆಸುವಂತ ಶಾಲೆಗಳಲ್ಲಿ ಓದಿದ್ದಾರೆ. ಅದೇ ರೀತಿ ಏನಾದರೂ ತೊಂದರೆ ಆದರೆ, ಆರೋಗ್ಯ ಹದಗೆಟ್ಟರೆ ಅವರು ಸೀದಾ ಹೋಗದ ಆಸ್ಪತ್ರೆಗೆ, ಹೆಚ್ಚಿನ ಆಸ್ಪತ್ರೆಗಳನ್ನು ನಡೆಸೋದು. ಪಾಪ ಬಗಣಿಯರು ಹಗಲು ರಾತ್ರಿ ನಿದ್ರೆ ಬಿಟ್ಟು ಅವರು ಸೇವೆ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಕಂಕನಾಡಿ ಹೋಗಿ ಮಿನಿಮಮ್ ಚಾರ್ಜ್ ಇದು ಮಾಡ್ತಾರೆ, ಅವ್ರ ದೊಡ್ಡ ಚಾರ್ಜ್ ಎಲ್ಲ ಮಾಡುದು ನಮ್ಗೆಲ್ಲ ಗೊತ್ತಲ್ವಾ, ನಮ್ಗೆಲ್ಲ ಅನುಭವ ಇದೆ. ನಾವು ಫಸ್ಟ್ ಗೆ ಶಿಫಾರಸು ಮಾಡುದು ಕಂಕನಾಡಿಗೆ ಹೋದ್ರೆ ಸೇಫ್ಟಿ ಅಂತ. ಇದು ನಮ್ಮ ದೇಶದಲ್ಲಿ ಅವರು ಸೇವೆ ಮಾಡುವಂತಹ ಒಂದು ವ್ಯವಸ್ಥೆ. ಇದನ್ನು ನೀವು ಒಳ್ಳೆಗಳೀತೀರಾ ಸ್ವಾಮಿಗಳೇ? ಇವತ್ತು ಈ ರಾಜಕೀಯದವರು ಅವರ ಒಂದು ಅಧಿಕಾರದ ಲಾಲಾಸಿಗಾಗಿ ಪರಸ್ಪರ ಹಿಂದೂ ಮುಸ್ಲಿಂ ಕ್ರೈಸ್ತರನ್ನು ಬೇರ್ಪಡಿಸಿ ಅವರ ಎಡೆಯಲ್ಲಿ ಅವರ ಮಧ್ಯದಲ್ಲಿ ಕಂದಕವನ್ನು ನಿರ್ಮಾಣ ಮಾಡಿ ಈ ದೇಶವನ್ನು ಹಿಂದುತ್ವದ ಆಧಾರದಲ್ಲಿ ಇಮೋಷನಲ್ ಭಾವನಾತ್ಮಕವಾದಂತಹ ಒಂದು ಇಶ್ಯೂನ ಮೂಲಕ ಮತಗಳನ್ನು ಪಡೆದು. ಪಾಪ ಈ ಹಿಂದೂಗಳಂತ ಹೇಳಿದ್ರೆ ಅವರು ಮುಗ್ಧರು, ಅವರು ಹೇಳಿದ್ದೆಲ್ಲ ಅವರು ನಂಬುತ್ತಾರೆ ಆದ್ದರಿಂದ ಅವರು ಏನ್ ಮಾಡ್ತಾರೆ, ನಮ್ಮ ಧರ್ಮ
ಈ ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರೆಲ್ಲ ಸೇರಿಕೊಂಡು ನಮ್ಮ ಧರ್ಮವನ್ನು ನಿರ್ನಾಮ ಮಾಡ್ತಾರೆ, ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಬೇಕಂತೇಳಿ ಅವರು ಪಾಪ ಓಟ್ ಹಾಕ್ತಾರೆ. ಬೇರೇನೋ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಓಟ್ ಹಾಕಿ ಬಿಡ್ತಾರೆ. ಆಗ ಬಹುಮತದ ಆಧಾರದಲ್ಲಿ ಅವರು ಗೆದ್ದು ಬಿಡ್ತಾರೆ. ಆದರೆ ಇವತ್ತು ಹಿಂದೂ ಧರ್ಮವನ್ನು ನಿರ್ನಾಮ ಮಾಡಲಿಕ್ಕೆ ಖಂಡಿತ ಯಾರಿಂದಲೂ ಸಾಧ್ಯ ಇಲ್ಲ. ಸಾವಿರಾರು ವರ್ಷಗಳಿಂದ ಪರಂಪರಾಗತವಾಗಿ ಬಂದಂತಹ ಹಿಂದೂ ಧರ್ಮ ಉಳಿಯಬೇಕು, ಅದನ್ನು ನಾವು ರಕ್ಷಣೆ ಮಾಡಬೇಕಾದಂತಹ ಕರ್ತವ್ಯ ಕೂಡ ನಮ್ಮ ಮುಂದಿದೆ. ಆದರೆ ಕೆಲವೊಂದು ಅಸ್ಪೃಶ್ಯತರು, ಶೋಷಿತರು ಈ ಕ್ರೈಸ್ತರ ಸೇವೆಯನ್ನು ಮನಗಂಡು ಪಾಪ ಅವರಿಗೆ ಆ ಧರ್ಮದಲ್ಲಿ ಅವರು ಮುಟ್ಟಬಾರದು, ಅವರ ಮನೆಗೆ ಹೋಗಬಾರದು, ಅಸ್ಪೃಶ್ಯತೆ ಇಂಥದೆಲ್ಲ ಕಾರಣಕ್ಕಾಗಿ ಅವರ ಸ್ವಯಂ ಇಚ್ಛೆಯಿಂದ ಯಾರಾದರೂ ಧರ್ಮ ಮತಾಂತರ ಆದರೆ ಆಗ ದುಲ್ಲಭಿಸ್ತಾರೆ. ಕ್ರೈಸ್ತರು ಮತಾಂತರ ಮಾಡ್ತಾರೆ, ಮತಾಂತರ ಮಾಡ್ತಾರೆ, ಮತಾಂತರ ನಿಷೇಧ ಕಾಯ್ದೆ ತರಬೇಕೆಂದು. ಸ್ವಾಮಿ, ನೀವು ಹಿಂದೂಗೆ ಕನ್ವರ್ಟ್ ಮಾಡಿ ಕ್ರೈಸ್ತರನ್ನು ಮುಸಲ್ಮಾನರನ್ನು ನೀವು ಯಾಕೆ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡುವುದನ್ನು ಮಾಡಿಕೊಳ್ಳಿ. ಯಾರಂತೂ ಬೇಡ ಅಂತ ಹೇಳಿದ್ರು, ಯಾರು ಕೂಡ ಬಳತ್ಕಾರದಿಂದ ಮತಾಂತರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೃದಯವನ್ನು ಗೆಲ್ಲಬೇಕು, ಹೃದಯವನ್ನು ಗೆಲ್ಲಲಿಕ್ಕೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಎಲ್ಲರೂ ನಿಮ್ಮ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಆದರೆ ಅದೊಂದು ದೊಡ್ಡ ವಿಚಾರ ಏನೂ ಅಲ್ಲ. ಆದ್ದರಿಂದ ಇವತ್ತು ನಾವು ಕ್ರೈಸ್ತ ಬಾಂಧವರೊಂದಿಗೆ ಹೇಳ್ತೇವೆ, ನಮ್ಮ ಧ್ವನಿಗಳು ಜಂಟಿಯಾಗಬೇಕು, ನಮ್ಮ ಧ್ವನಿಗಳು ಜಂಟಿಯಾಗಬೇಕು. ಇವತ್ತು ಏನು ಮಣಿಪುರದಲ್ಲಿ ವಸ್ತ್ರ ಅಪಹರಣ ಮಾಡಿದ್ರಲ್ಲ, ಬೆತ್ತಲೆ ಮೆರವಣಿಗೆ ಮಾಡಿದ್ರಲ್ಲ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಆ ಜಬ್ಬನನ್ನು ನಗ್ನ ಮಾಡಲಾಗಿದೆ ಸುಮಾರು ವರ್ಷಗಳ ಹಿಂದೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಜಂಟಿ ಧ್ವನಿ ಮೊಳಗಲಿಲ್ಲ.